ಇವತ್ತು ನೀವೇನಾದ್ರೂ ಮುಂದೆ ಕಾಂಗ್ರೆಸ್ ಮತ ಕೊಟ್ಟಿದ್ರೆ ತಾಳಿ ಮಾರ್ಕೊಂತ ಪರಿಸ್ಥಿತಿ ಬರ್ತದ ಅಂತಂದ್ರೆ ಯಾವಾಗ ಬರ್ತೈತ್ರಿ ಪರಿಸ್ಥಿತಿ? ಹೋದ 4 ವರ್ಷದಿಂದ ಬಿಜೆಪಿ ಸರ್ಕಾರ ಏನ್ ಅಧಿಕಾರದ ಕೇಂದ್ರ ಮತ್ತು ರಾಜ್ಯದಾಗಿತ್ತು ಆ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ನಮ್ಮ ತಾಯಿಯಂದ್ರೆ ಅಕ್ಕ ತಂಗಿಯಂದ್ರೆ ಇವತ್ತು ಕುಟುಂಬ ನಡೆಸಿದಂತ ಪರಿಸ್ಥಿತಿ ಗಂಭೀರ ಇದ್ದಂತ ಸಂದರ್ಭದಲ್ಲಿ ಇವತ್ತು ಮನೆಯಲ್ಲಿ ಇರ್ತಕ್ಕಂತ ಸಾಮಾನ್ಯ ಏನಾರ ಇರ್ಲಿ ಬಂಗಾರ ಇರ್ಲಿ ಕಡಿ ತಾಳಿ ಇಟ್ಟು ಇವತ್ತು ಕುಟುಂಬ ನಡೆಸತಕ್ಕಂತ ಪರಿಸ್ಥಿತಿ ಬಂದ. ಆದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡಿ ಇವತ್ತು ಅವರಿಗೆ ಸ್ವಾಭಿಮಾನ ಬದುಕು ಕೊಡ್ತಕ್ಕಂತ ಕೆಲಸ ಯಾವ್ದಾದ್ರು ಪಕ್ಷ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga. ಕೇವಲ ಸುಳ್ಳುಗಳು ಇವತ್ತು ಪತ್ರಿಕೆಯಲ್ಲಿ ನೋಡಿ ಜಾಹೀರಾತು. ಎಲ್ಲಿ ಕೂಡ ನಾವು ಕರ್ನಾಟಕದ ರೈತರಿಗೆ ಈ ಕೆಲಸ ಮಾಡಿದೀವಿ, ಕರ್ನಾಟಕದ ಕಾರ್ಮಿಕರಿಗೆ ಈ ಕೆಲಸ ಮಾಡಿದೀವಿ, ಕರ್ನಾಟಕದ ಯುವಕರಿಗೆ ಏನ್ ನಿರುದ್ಯೋಗ ಯುವಕ ಅವರಿಗೆ ಈ ಕೆಲಸ ಮಾಡಿವಂತ ಎಲ್ಲಿ ಕೂಡ ಅವರು ಸ್ಟೇಟ್ಮೆಂಟ್ಗಳಿಲ್ಲ. ಕೇವಲ ಕಾಂಗ್ರೆಸ್ ಅದು ಹೇಳದ ಇದು ಹೇಳದ ಪಿಕ್ ಪಾಕೆಟ್ ಪಿಕ್ ಪಾಕೆಟ್ ಮಾಡಿದಾರೆ ಯಾರು? ಪೆಟ್ರೋಲ್ ರೇಟ್ ಏರಿಸಿದಾರೆ ಯಾರು? ಡೀಸೆಲ್ ರೇಟ್ ಏರಿಸಿದಾರೆ ಯಾರು? ಗೊಬ್ಬರ ರೇಟ್ ಏರಿಸಿದವ್ರು ಯಾರು? ಇವತ್ತು ಎಣ್ಣೆ ರೇಟ್, ಇವತ್ತು ಬೆಳೆ ರೇಟ್, ದವಸ ಧಾನ್ಯಗಳ ರೇಟ್ ಏರಿಸಿದವ್ರು ಯಾರು? ಕೇಂದ್ರ ಸರ್ಕಾರ ಕೈದಾಗ ಇವೆಲ್ಲ ಪಿಕ್ ಪಾಕೆಟ್ ಅವ್ರು. ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಇವತ್ತು ಜೇಬ್ ತುಂಬತಕ್ಕಂತ ಕೆಲಸ ಮಾಡೋದು ಇವತ್ತು ನಾವೆಲ್ಲ ತಿಳ್ಕೊಬೇಕ. ಇವತ್ತು ನಾವು ಎಷ್ಟೇ ಕಷ್ಟ ಆದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಏನು ಬರಗಾಲ ಆಯ್ತು, ಈಗ 223 ತಾಲೂಕು ಏನು ಬರಗಾಲ ಘೋಷಣೆ ಆಯ್ತು. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತ 27 ಲೋಕಸಭಾ ಸದಸ್ಯರು ಅಪ್ಪಿ ತಪ್ಪಿ ಎಲ್ಲಿ ಕೂಡ ಕರ್ನಾಟಕ ಕನ್ಯೆ ಆಗ್ಯಾದ್ರಿ ಮೋದಿ ಅವರೇ, ಏನಾದ್ರೂ ನಾವು ಸಹಾಯ ಮಾಡ್ರಿ ರೈತರದ ಎಲ್ಲಾರ ಹೇಳಿದ ಕೇಳಿದ್ರೆ ಕದ್ದು ಮುಚ್ಚಿ ಸತ್ಯಕ್ಕೆ ಅವ್ರು ಹೇಳಿಲ್ಲ. ಮತ್ತೆ ಓಟ್ ಎದಕ್ ಹಾಕ್ಬೇಕು ಅವ್ರಿಗೆ? ಎದಕ್ ಹಾಕ್ಬೇಕು ಅವ್ರಿ? ಏನ್ ದಿನ ಒಂದೊಂದು 10-10 ಲಕ್ಷ ರೂಪಾಯಿ ಸೂಟ್ ಹಾಕೊಂಡು ತಿರುಗಾಡ್ತಾನೆ ಮೋದಿ ಚಂದ ಕಾಣ್ತಾನೆ ಅಂತ ಹಾಕ್ಬೇಕ? ಮತ್ತೆ ಹಂಗ ಹಾಕಂದ್ರೆ ನಾವು ಎಲ್ಲ ನಾಳೆಯಿಂದ ಅದೇ ಕೆಲಸ ಮಾಡ್ತೀವಿ. ನಾವ್ ಯಾರು ಕೆಲಸ ಮಾಡೋದು? ಕೆಲಸ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಬಡವರ ಎಲ್ಲಾ ಸಮಾಜ ತೆಗೆದುಕೊಂಡು ಹೋಗ್ತಕ್ಕಂತ ಏಕೈಕ ಪಕ್ಷ. ಅವರಿಗೆ ನಾವೆಲ್ಲರೂ ಕೂಡ ನಿಮಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂತ ಕೆಲಸ, ನಿಮ್ಮ ಬೆನ್ನೆಲುಬಾಗಿ ನಿಂದಿರ್ತಕ್ಕಂತ ಕೆಲಸ ನಾವೆಲ್ಲರೂ ಕೂಡ ಮೊದಲಿಂದ ಮಾಡ್ಕೊಂಡು ಬಂದೀವಿ ನಮ್ಮ ಪಕ್ಷ. ಅದಕ್ಕಾಗಿ ತಾವೆಲ್ಲರೂ ಕೂಡ ತಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಈ ಭಾಗದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು ಏನು 15 ದಿನ ಉಳಿದ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲರೂ ಕೂಡ ಗ್ರಾಮ ಗ್ರಾಮದಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ಇವತ್ತು ಗೌರ್ಮೆಂಟ್ ಕಾಲದಲ್ಲಿ ಏನ್ ನಾವು 19,000 ಓದ್ ಸರ್ಟಿ ಲೀಡ್ ಆಯ್ತು, ಇವತ್ತು 40,000 ಲೀಡ್ ಕೊಡೋ ಮುಖಾಂತರ ಅದಕ್ಕೊಂದು ಏನೋ ಒಂದು ಕೆಟ್ಟ ಗಳಿಗೆ ಅಂತ ಸಾಬೀತು ಮಾಡಲಿ ಇವತ್ತೊಂದು ಅವಕಾಶ ತಮಗೆಲ್ಲರೂ ಸಿಕ್ಕಿದೆ, ಆ ಕೆಲಸ ತಾವೆಲ್ಲ ಮಾಡ್ರಿ ಅಂತೇಳಿ ತಮಗೆಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜಯ ಜಗನ್. ಎಲ್ಲರಿಗೂ ನಮಸ್ಕಾರ. ನಾವು ಕ್ಷಮಿಸಬೇಕಾಗಿ ಯಾವ್ದೋ ಕಾರ್ಯಕ್ರಮದಲ್ಲಿ ಇದಾಗಿ ಅದೆಲ್ಲ ಕಾಯ್ತಾ ಇದ್ರೆ ಬಿಸಿಲಲ್ಲಿ ಇದ್ದಕ್ಕೆ ಧನ್ಯವಾದಗಳು. ಕೃಷ್ಣಪುರ್ ಸಾಹೇಬ್ರೇ ಅವರು ಸಿಂಗ್ ಶೇಟ್ ಅವರೇ, ಬಸರೆಡ್ಡಿ ಅವರೇ, ರೆಡ್ಡಿ ಅವರೇ, ಸೈಬಣ್ಣವರೇ, ಕಡ್ಲೂರ್ ಅವರೇ, ಹರಿಗೌಡ್ರೆ, ವಿಶ್ವನಾಥ್ ಅವರೇ, ಬ್ಲಾಕ್ ಅಧ್ಯಕ್ಷರಾದ ರಂಜನ್ ರೆಡ್ಡಿ ಅವರೇ, ಮತ್ತೆಲ್ಲ ಗಣ್ಯ ವ್ಯಕ್ತಿಗಳೇ, ಮತ್ತೆ ಬಂದಿರೋ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ಈಗ ನಾವು ಇಲ್ಲಿ ಬಂದಿರೋದು ತಮ್ಮನ್ನು ಮತ ಯಾಚನೆ ಮಾಡಕ್ಕೆ ಮತ್ತೆ ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಲೋಕಸಭೆ ಎಲೆಕ್ಷನ್. ಸೊ ಈಗ ಸರ್ಕಾರದ ಸ್ಕೀಮ್ ಬಳಕೆಗೆ ಮತ್ತೆ ನಮ್ಮ ಪಕ್ಷದ ಇದ್ರ ಬಗ್ಗೆ ಎಲ್ಲ ದರ್ಶನಾಪುರ ಸಾಹೇಬರು ತಿಳಿಸಿ ಹೇಳಿದ್ದಾರೆ. ಈ ಎಲೆಕ್ಷನ್ ಸಾಮಾನ್ಯ ಎಲೆಕ್ಷನ್ ಅಲ್ಲ, ಇದು ಬಹಳ ಮುಖ್ಯವಾದ ಎಲೆಕ್ಷನ್. ಇದು ನಮ್ಮ ಮುರುಘ ಮತಕ್ಷೇತ್ರ ಮೊದಲು ನೀವು ಖರ್ಗೆ ಸಾಹೇಬರಿಗೆ 8 ಸಲ ಅಸೆಂಬ್ಲಿಗೆ, 2 ಸಲ ಲೋಕಸಭೆಗೆ ಆರಿಸಿ ಕಳಿಸಿದ್ದೀರಿ ಅಂತ ಮಹತ್ವ ಕ್ಷೇತ್ರ ಇದು. ಈ ತಾವಿದ್ದು ಇರೋದು ಎಲೆಕ್ಷನ್ ಇರೋದು ಕಲಬುರಗಿಯ ಮತಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಮತ್ತೆ ಕಲಬುರಗಿಯ ಪ್ರಗತಿಗಾಗಿ. ಈಗ ನೀವು ನೋಡ್ತಾ ಇದ್ದೀವಿ 4-5 ವರ್ಷದಿಂದ ಏನು ಕೆಲಸಗಳಾಗಿಲ್ಲ ಯಾವು ನಮ್ಮ ಕ್ಷೇತ್ರದಲ್ಲಿ ಅಲ್ಲಿ. ಈಗ ಮುಂದೆ ಕೂಡ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಪ್ರಗತಿ ಕಾಣಬೇಕಂದ್ರೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ನನ್ನನ್ನು ಗೆಲ್ಲಿಸಬೇಕು. ಏನಂದ್ರೆ ನಾವೇನಾದ್ರೂ ಎಲ್ಲ ತಾವು ಆಶೀರ್ವಾದ ಮಾಡಿ ನನಗೆ MP ಮಾಡಿ ಎಲೆಕ್ಟ್ ಮಾಡಿದ್ರೆ ನಮಗೊಂದು ಅವಕಾಶ ನಮ್ಗೆ ಸೇವೆ ಮಾಡಲು ಅವಕಾಶ ಮಾಡಿ ಕೊಡ್ಬೇಕಾಗಿ ನನ್ನನ್ನು ಕೇಳ್ಕೊಡ್ತೀನಿ. ನಾವೆಲ್ಲರೂ ಪ್ರಚಂಡ ಮುಂದೆ ನಾನು ಗೆಲ್ಲಿಸ್ತೇನೆ ಅನ್ನೋ ನಂಬಿಕೆಯಿಂದ ನಾನು ಮಾತಾಡ. ಸಮಸ್ತ ಕುಲ ಬಂದ್ರು ಒಂದು ಗೋಡಿ ಜಾತಿ ಪಾತಿ ಮಾಡ್ಲಾರ್ದೆ ಇವತ್ತು ಪ್ರಚಂಡ ಬಹುದಿಲ್ಲ ಆರು ಕಳ್ಸರ. ಇವತ್ತು ಸಾಕಷ್ಟು ಅಭಿವೃದ್ಧಿ ಹೊಳಿತದೆ, ಎಲ್ಲಾ ಜನರು ಉದ್ಧಾರ ಕಾಲಿದೆ, ಸುಧಾರಣಾಗ ಕಾಲ ಬಂದಿದೆ. ಇಂಥ ವ್ಯಕ್ತಿ ಕಳ್ಕೋಬೇಡ ದಯಮಾಡಿ. ಇವತ್ತು ರಾಧಾಕೃಷ್ಣ ಅಲ್ಲ ಅವ್ರು ರಾಜಾಗಿದ್ದ ನಾವೇ ಗೆದ್ದಂಗೆ ಅಂತ ವ್ಯಕ್ತಿ ಇವತ್ತು ಏನೋ ನಮ್ ನಿಮ್ಮೆಲ್ಲರ ಪುಣ್ಯಕ್ಕ ಅವ್ರು ಎಂದು MLA MP ಮಿನಿಸ್ಟರ್ ಆಚೆ ಮಾಡಿದ್ರಲ್ಲ, ನಾವೇ ವರ್ಕರ್ ಹೋಗಿ
ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಾವೇ ಅವ್ರಿಗೆ ನಿಂದಿರ್ತೀವಿ, ಅವರೆಲ್ಲ ನಿಂದಿರ್ತ ಅಂತ ಹೇಳಿದ್ರು. ಮತ್ತೆ ಇನ್ನೊಂದೇನು, ಯಾದವ್ ನಂತ ಸುಳ್ಳಾಡ ಎಂ ಪಿ ನಾವು ದೇಶದ ನೋಡಿ, ನಮ್ಮ ಮನೆಗೆ ಬಂದೆ ಉದ್ದಕ್ಕ ಗಂಡ ಇರ್ತೀವಿ ಉದ್ದಕ್ಕ ಕಾಲು ಬಿತ್ತಿ ನಾ ಪೊಲೀಸ್ ಅವಧಿ ಎಸ್ ಟಿ ಮಾಡ್ತಾ ಇದ್ದೀನಿ ನೀವು ಬಿಜೆಪಿ ಸೇರಿ ಅಂತಂದು ಉದ್ದ ಕಾಲು ಬಿತ್ತ. ನಾನು ಹೇಳಿದೆ ನನಗ ತಾಯಿ ತಂದೆ ಮಕ್ಕಳು ಮರಿ ಇಲ್ಲ, ನಮ್ಮ ಮನೆಗೆ ಯಾವ ಮಂಗಲ ಕಾರ್ಯ ಆಗಪ್ಲಿಲ್ಲ, ಸಮಾಜವೇ ನನ್ನ ತಾಯಿ ತಂದೆ, ಸಮಾಜವೇ ಬಂದು 60 ಲಕ್ಷ ಕೋಟಿ ಸಭೆ ಎಸ್ ಟಿ ಮಾಡ್ತೆ ಬಂದ್ರೆ ಇವತ್ತೇ ಬಿಜೆಪಿ ಮತ್ತೊಂದು ಎರಡನೇ ಸಲ ಕಾಲ ಬಿದ್ದು ಉದ್ದಕ್ಕೆ ಎಸ್ ಟಿ ಮಾಡ್ತೀನಿ. ಎಂ ಪಿ ನಮ್ಮಿಂದ ಗೆದ್ದು ಕೇಸಿ ಒಂದ್ ದಿವಸ ಕೋಲಿ ಸಮಾಜ ಎಸ್ ಟಿ ಮಾಡ್ತೀನಿ ಅಂತ ಮಾತೇ ಆಡ್ಲಿಲ್ಲ. ಅದಕ್ಕೆ ಅವನಂತ ಸುಳ್ಳಾಡ ಎಂ ಪಿ, ಸುಳ್ಳಾಡ ಎಂ ಪಿ ಮತ್ತೆ ಯಾವ ಹಳ್ಳಿಗೂ ಬಂದಿಲ್ಲ, ಎಲ್ಲಿ ಡೆವಲಪ್ಮೆಂಟ್ ಮಾಡಿಲ್ಲ, ಮತ್ತೇನ್ ತಂದೆ ಮಗ ಕುಂದು ಅವ್ರು ಡೆವಲಪ್ಮೆಂಟ್ ಆಗಿಲ್ಲ ಅಷ್ಟೇ. ಅದಕ್ಕ ಯಾವ್ದೋ ಒಂದ್ ವೇಳೆ ಬಂದ್ರ ಹೊರಗಿದ್ದೆ ಬೈಕ್ ಕಟ್ಟ ಕಳ್ಸ ನಿಮ್ ಖಾಲಿ ಬಿದ್ದಿನ ಕೆಲಸ. ನಾನು ಯಾಕಂದ್ರೆ ನನಗೇನ್ ಆಸೆ ರೀ, ನನಗೇನ್ ಆಸೆ ರೀ, ನಾ ಎಮ್ ಎಲ್ ಎಕ್ಕಿನ್ನ ಮೊದಲು 5 ಫ್ಯಾಕ್ಟ್ರಿ ಇದ್ವು ಅಲ್ಲಿ ಅಲ್ಲೇನು ದೇವ್ರ ಗುಡಿ ದಾನ ಧರ್ಮ ಲಗ್ನ ಮೂರ್ತ ಜವಳ ತೊಟ್ಟರು ಎಲ್ಲ ದಾನ ಏನ ಮಾಡಿ 5 ಫ್ಯಾಕ್ಟ್ರಿ ಮಾಡಕ್ ಮಾಡಿ ರೋಡಿಗೆ ಬಂದಂತ ವ್ಯಕ್ತಿ. ಏನು ನಂದು ತೆರೆದ ಇತಿಹಾಸ ಇದೆ, ತೆರೆದ ಪುಸ್ತಕ ಇದೆ, ತೆರೆದ ಗ್ರಂಥ ಇದೆ. ನಾ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲರೂ ನನ್ನ ತಾಯ್ತಿ ನನ್ನ ಪ್ರೀತಿ ಮಾಡಿದವನಿಗೆ ನನಗೆ ಕಳ್ಕೊಂಡಂಗೆ ಅವ್ರಿಗೆ ಕಳ್ಕೊಬೇಡ್ರಿ. ದಯಮಾಡಿ ಒಳ್ಳೆ ವ್ಯಕ್ತಿ ಸಿಕ್ಕಾರ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಹಳೆಯದು, ಮಲ್ಲಿಕಾರ್ಜುನ ಖರ್ಗೆ ಪ್ರೈಮ್. ಯಾವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರ ಸೂರ್ಯ ಚಂದ್ರ ಹುಟ್ಟು ಅಷ್ಟೇ ಸತ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗ್ತದೆ. ಇಂಥ ಚಾನ್ಸ್ ನೀವು ಕಳ್ಕೊಬೇಡ ಅಂತ ಹೇಳಿ ತಮ್ಮೆಲ್ಲರಿಗೆ ಮತದಾರ ದೇವರಲ್ಲಿ ವೇದಿಕೆ ಮೇಲೆ ಕುಂತ ಗಣ್ಯ ವ್ಯಕ್ತಿಗಳಿಗೂ ಮತ್ತೆ ನಮ್ದು ನಿರಂಜನ ರೆಡ್ಡಿ ಬ್ಲಾಕ್ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಕೋಲಿ ಸಮಾಜ ಮುಖಂಡರಂತ ಹಿರಿಯ ನಾಯಕ ಅಂತ ಮೂರ್ನಳ್ಳಿ ಅವರಿಗೆ ತಮ್ಮ ಎಲ್ಲರಿಗೆ ಸಹಿತ ತಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ಇವತ್ತ ಯಾರ ಅನ್ಯಾಯ ಮಾಡಿದ್ರಿ ದೇಶದ ಜನರಿಗೆ? ಇವತ್ ನಮ್ಮ ಸರ್ಕಾರ ಏನ್ ಮಾಡಿತು? ಚುನಾವಣೆ ಬರೋದಕ್ಕಿಂತ ಮೊದಲು ಹೇಳಿದ್ರು ಒಬ್ಬ ಮಹಿಳೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, 5 ಕೆಜಿ ಅಕ್ಕಿ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಬುಕ್ಕಟ್ಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತ ಯಾವ ಗ್ರಾಜುಯೇಟ್ ಪಾಸ್ ಆಗಿರ್ತಾರ ಅವರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಡಿಪ್ಲೊಮಾದವ್ರಿಗೆ 2,000 ಕೊಡ್ತೀವಿ ಅಂತ ಹೇಳಿದ್ರು, ಮಹಿಳೆಯರಿಗೆ ಬುಕ್ಕಟ್ಟೆಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಅವೆಲ್ಲವುಗಳನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಅವೆಲ್ಲವನ್ನ ಈಡೇರಿಸಿದಂತ ಸರ್ಕಾರದ ಯಾವ್ದಾದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಬೇಕಾಗ್ತದೆ ದಯವಿಟ್ಟು. ಅದಕ್ಕೆ ಇವತ್ತು ಈ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅನೇಕ ಕೆಲಸಗಳು 371 ಮಾಡುವುದರ ಮುಖಾಂತರ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರು, ಅಭಿವೃದ್ಧಿಯಲ್ಲಿ ಮೀಸಲಾತಿ ಕೊಟ್ಟರು, ಶಿಕ್ಷಣದಲ್ಲಿ ಮೀಸಲಾತಿ ಕೊಟ್ಟು ಈ ಭಾಗದ ಅಭಿವೃದ್ಧಿಗೆ ಯಾರಾದ್ರೂ ಮಾಡಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತ್ರ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ. ಅದಕ್ಕಾಗಿ ಸುಳ್ಳು ಹೇಳ್ತಕ್ಕಂತ ಮೋದಿಯವರನ್ನ ತಿರಸ್ಕಾರ ಮಾಡಿ ಇವತ್ತ ನಿಜವಾಗಿ ಇವತ್ತ ಕೊಟ್ಟ ಮಾತಿನಂತೆ ನಡೆದಂತ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಕೆಲಸ ಮಾಡಿದೆ, ಅದಕ್ಕಾಗಿ ನಾವು ಕೈ ಚಿಹ್ನೆಗೆ ಮಾನ್ಯ ರಾಧಾಕೃಷ್ಣ ದೊಡ್ಡಮನಿಯವರ ಕೈ ಚಿಹ್ನೆಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಟ್ಟು ಅತ್ಯಂತ ಹೆಚ್ಚಿನ ಬಹುಮತದಿಂದ ಅವರನ್ನು ಆಯ್ಕೆ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದ ಮಾತು ಮುಷ್ಟೆ. ಅವ್ರು ಮನೆಗೆ ಹೋದ್ರಂದ್ರೆ ದೂರ ಇಟ್ಟು ಫೋನ್ ಮೇಲೆ ರಾತ್ರಿ ಫೋನ್ ಮಾಡಿದ್ರು ನಿಮ್ ಕೆಲಸ ಎಲ್ಲ ನೆರವೇರಿಸ್ಯಾರ. ದೊಡ್ಡವರು ಸಣ್ಣವರು ಅನ್ಲಾರದೆ ಹಸನ್ಮುಖವಾಗಿ ಯಾವಾಗೂ ಎಷ್ಟೇ ತೊಂದರೆ ಎಷ್ಟೇ ಟೆನ್ಷನ್ ಇದ್ರು ಅಷ್ಟೇ ಸರಳತೆಯಿಂದ ಮಾತಾಡಿ ನಿಮ್ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಕ್ಯಾಂಡಿಡೇಟ್ ಸಿಕ್ಕದು ನಮ್ ನಿಮ್ಮೆಲ್ಲರ ಪುಣ್ಯ. ಅವ್ರು ಎಂದು ಅಧಿಕಾರಕ್ಕೆ ಆಸೆ ಮಾಡಿದವರಲ್ಲ, 50 ವರ್ಷದಿಂದ ನಿಮ್ ಸಂಘಟ ನಮ್ ಸಂಘಟ ರಾಜಕೀಯದಲ್ಲಿ ಇದ್ದಂತ ವ್ಯಕ್ತಿ. ಅವ್ರು ಏನಿದ್ರು ಕಿಂಗ್ ಮೇಕರ್, ಕುಂತಲ್ಲೇ ಎಲ್ಲರಿಗೂ ಇದು ಮಾಡಿದ್ದಾರೆ. ಉದಾಹರಣೆಗೆ ನಾನೇ ಏನಿ ನಮ್ಗೆ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ಲಿಕ್ಕೆ ಕಾರಣ ಅವರೇ. ಇದೇ ರೀತಿ ಎಲ್ಲಾ ಜನರಿಗೆ ಸಹಾಯ ಮಾಡಿದಂತ ವ್ಯಕ್ತಿ, ಅಂತ ವ್ಯಕ್ತಿ ನಾವು ಮತ ಆಗಿರೋ ನಮ್ಮ ಮತಕ್ಕೂ ಕಿಮ್ಮತ್ ಇರ್ತದ. ಅವ್ರನ್ನ ಆರಿಸಿ ಬಂದ್ರೆ ನೀವೆಲ್ಲಾ ಜನ ಗುರುಮುಟ್ಕಲ್ ಮತಕ್ಷೇತ್ರ ಮತ್ತು ಕಲಬುರಗಿ ಮತಕ್ಷೇತ್ರ ಜನರಿಗೆ ಒಳ್ಳೇದಾಗುತ್ತೆ ಅಂತೇಳಿ ಅಂತವ್ರನ್ನ ಆರಿಸಿ ತರಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಬೇಡಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hills Circle Ring Road, Gulbarga.